ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಆಮ್ ರಿಪಾಕ್ಷ ಸೊ ಇವತ್ತಿನ ಒಂದು ಜಾಬ್ ಜಂಕ್ಷನ್ ವೀಡಿಯೋದಲ್ಲಿ ಏನು ಮಾಡೋಣ ಅಂದರೆ ಐ ಬಿ ಪಿ ಎಸ್ ಅವ್ರು ಹೊಸದಾಗಿ ರಿಕ್ರೂಟ್ಮೆಂಟ್ ಕರೆದಿದ್ದಾರೆ ಯಾವುದಕ್ಕಪ್ಪ ಅಂದರೆ ಸ್ಪೆಷಲಿಸ್ಟ್ ಆಫೀಸರ್ ಹುದ್ದೆ ಕರೆದಿದ್ದಾರೆ ಸೊ ಯಾವ ಹುದ್ದೆಗಳಿದೆ ಏನು ಎಜುಕೇಷನ್ ಕ್ವಾಲಿಫಿಕೇಷನು ಎಕ್ಸಾಮಿನೇಷನ್ ಯಾವ ಥರ ಇರುತ್ತೆ ಏಜ್ ಲಿಮಿಟ್ ಎಷ್ಟು ಅಂತ ನೋಡ್ಕೊಂಬರೋಣ ಫಸ್ಟ್ ನೋಡಿರಿ ಎಷ್ಟು ಸ್ಪೆಷಲಿಸ್ಟ್ ಆಫೀಸರ್ ಹುದ್ದೆಗಳಿವೆ ಅಂದರೆ ಟೋಟಲ್ ಆರು ಹುದ್ದೆಗಳಿವೆ ಫಸ್ಟು ಐ ಟಿ ಆಫೀಸರ್ ಸೆಕೆಂಡ್ ಬಂದು ಅಗ್ರಿಕಲ್ಚರ್ ಫೀಲ್ಡ್ ಆಫೀಸರ್ ಥರ್ಡ್ ಬಂದು ರಾಜಭಾಷಾ ಅಧಿಕಾರಿ ಫೋರ್ತ್ ಲಾ ಆಫೀಸರ್ ಫಿಫ್ತ್ ಎಚ್ ಆರ್ ಮತ್ತು ಪರ್ಸನಲ್ ಆಫೀಸರ್ ಸಿಕ್ಸ್ತ್ ಬಂದು ಮಾರ್ಕೆಟಿಂಗ್ ಆಫೀಸರ್ ಟೋಟಲ್ ಆರು ಹುದ್ದೆಗಳಿಗೆ ಅವ್ರು ಏನಂದರೆ ರಿಕ್ರೂಟ್ಮೆಂಟ್ನ ಕರೆದಿದ್ದಾರೆ ನೆಕ್ಸ್ಟ್ ನೋಡಿರಿ ಯಾವ್ಯಾವ ಬ್ಯಾಂಕ್ ಪಾರ್ಟಿಸ್ಪೇಟ್ ಮಾಡ್ತಿದೆ ಅಂತ ಬ್ಯಾಂಕ್ ಆಫ್ ಬರೋಡಾ ಕೆನರಾ ಬ್ಯಾಂಕ್ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಯು ಸಿ ಒ ಬ್ಯಾಂಕ್ ಬ್ಯಾಂಕ್ ಆಫ್ ಇಂಡಿಯಾ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಇಂಡಿಯನ್ ಬ್ಯಾಂಕ್ ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕ್ ಸೊ ಈ ಎಲ್ಲ ಬ್ಯಾಂಕ್ಗಳೇನೆಂದರೆ ಈ ಹುದ್ದೆಯಲ್ಲಿ ಪಾರ್ಟಿಸ್ಪೇಟ್ ಮಾಡ್ತಿದೆ ಸೊ ನೆಕ್ಸ್ಟ್ ಬನ್ನಿರಿ ನೋಡಿರಿ ಟೆಂಟೇಟಿವ್ ಶೆಡ್ಯೂಲ್ ಏನಿದೆ ಅಂತ ಸೊ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕೋಕ್ಕೆ ಟೈಮ್ ಯಾವಾಗಿದೆ ಅಂದರೆ ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೊಂದರವರೆಗೂ ನಿಮಗೆ ಟೈಮ್ ಇದೆ ಅದೇ ಥರನಾಗಿ ನೀವೇನಾದರೂ ಆನ್ಲೈನ್ ಅಪ್ಲಿಕೇಶನ್ ಪೇ ಅಂದರೆ ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೊಂದರವರೆಗೂ ಪೇ ಮಾಡ್ಬೋದು ಆಮೇಲೆ ನಿಮಗೆ ಆನ್ಲೈನ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಯಾವಾಗಿರುತ್ತಪ್ಪ ಅಂದರೆ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದರಂದು ಇರುತ್ತೆ ಸೊ ಆನ್ಲೈನ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ರಿಸಲ್ಟ್ ಯಾವಾಗ ಬಿಡ್ತಾರೆ ಅಂದರೆ ಜನವರಿ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಬಿಡ್ತಾರೆ ಸೊ ನೆಕ್ಸ್ಟ್ ನೋಡಿರಿ ಆನ್ಲೈನ್ ಮೇನ್ ಎಕ್ಸಾಮಿನೇಷನ್ ಅಂದರೆ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತೆರಡು ನೆಕ್ಸ್ಟ್ ಮೈನ್ಸ್ ಎಕ್ಸಾಮ್ನ ಯಾವಾಗ ರಿಸಲ್ಟ್ ಡಿಸ್ ಡಿಕ್ಲೇರ್ ಮಾಡ್ತಾರೆ ಅಂದರೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಡಿಕ್ಲೇರ್ ಮಾಡ್ತಾರೆ ಆಮೇಲೆ ನಿಮಗೆ ಇಂಟ್ರ್ಯೂ ಯಾವಾಗಿರುತ್ತಂದರೆ ಫೆಬ್ರವರಿ ಅಥವಾ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೆರಡಕ್ಕಿರುತ್ತೆ ಆಮೇಲೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಯಾವಾಗ ಮಾಡ್ತಾರೆ ಅಂದರೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಮಾಡ್ತಾರೆ ಸೊ ಇದೇನೆಂದರೆ ಟೆಂಟೇಟಿವ್ ಶೆಡ್ಯೂಲ್ ಸೊ ಆ್ಯಸ್ ಪರ್ ದ ಶೆಡ್ಯೂಲ್ ನೀವು ಒಂದು ಸರಿ ಅಪ್ಲಿಕೇಶನ್ ಹಾಕಿದ ಮೇಲೆ ಪ್ಲಾನ್ ಮಾಡಿಕೊಂಡು ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗಿರಿ ಸೊ ಏಜ್ ಲಿಮಿಟ್ ನೋಡಿರಿ ಇಲ್ಲಿ ಮಿನಿಮಮ್ ಏಜ್ ಲಿಮಿಟ್ ಎಷ್ಟಿದೆ ಅಂದರೆ ನಿಮಗೆ ಮಿನಿಮಮ್ ಇಪ್ಪತ್ತು ವರ್ಷ ಆಗಿರಬೇಕು ಮ್ಯಾಕ್ಸಿಮಮ್ ಮೂವತ್ತು ವರ್ಷ ಇರುತ್ತೆ ಅದೇ ಥರನಾಗಿ ಇಲ್ಲಿ ಡೇಟ್ ಆಫ್ ಬರ್ತ್ ಕೂಡ ಮೆನ್ಷನ್ ಮಾಡಿದ್ದಾರೆ ನಿಮ್ಮ ಡೇಟ್ ಆಫ್ ಬರ್ತ್ ಏನಂದರೆ ಎರಡು ಹನ್ನೊಂದು ಹತ್ತೊಂಬತ್ತು ತೊಂಬತ್ತೊಂದರ ನಂತರ ಇರಬೇಕು ಆಮೇಲೆ ಒಂದು ಹನ್ನೊಂದು ಎರಡು ಸಾವಿರದ ಒಂದರೊಳಗೆ ಇರಬೇಕು ಸೊ ನಿಮ್ಮ ಡೇಟ್ ಆಫ್ ಬರ್ತ್ ಇನ್ ಕೇಸ್ ಎರಡು ಹನ್ನೊಂದು ಎರಡು ಹತ್ತೊಂಬತ್ತು ಒಂದರಂದರು ಇದ್ದರೂ ಎಲಿಜಿಬಲ್ ಆಗ್ತೀರಾ ಅದೇ ಥರನಾಗಿ ಒಂದು ಹನ್ನೊಂದು ಎರಡು ಸಾವಿರದ ಒಂದರಂದು ಇದ್ದರೂ ಎಲಿಜಿಬಲ್ ಆಗ್ತೀರಾ ಸೊ ಅದೇ ಥರನಾಗೆ ಯಾವ ಥರ ಅಪ್ಲೈ ಮಾಡ್ತೀರ ನೋಡ್ರಿ ಸೊ ಇದೊಂದು ಆನ್ಲೈನ್ ಅಪ್ಲಿಕೇಶನು ಸೊ ಇದು ನೀವು ಆನ್ಲೈನೇ ಅಪ್ಲೈ ಮಾಡಬೇಕು ನೋ ಅದರ್ ಮೋಡ್ಸ್ ಅಂದರೆ ಬೇರೆ ಯಾವುದೇ ರೀತಿ ಮೋಡ್ಸ್ನ ಅವ್ರು ಅಪ್ಲ ಎಕ್ಸೆಪ್ಟ್ ಮಾಡಲ್ಲ ಅದು ಕೂಡ ಯಾವಾಗಪ್ಪ ಅಂದರೆ ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಮಾತ್ರ ಏನಂದರೆ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೋದು ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ನೋಡಿರಿ ನೀವೇನಾದರೂ ಎಸ್ ಸಿ ಎಸ್ ಟಿ ಮತ್ತು ವಿಕಲಚೇತನ ಅಭ್ಯರ್ಥಿಗಳಾಗಿದ್ದರೆ ಇಲ್ಲಿ ನಿಮಗೆ ನೂರ ಎಪ್ಪತ್ತೈದು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇದೆ ಅದೇ ಥರನಾಗ ನೀವೇನಾದರೂ ಎಕನಾಮಿಕಲಿ ವೀಕರ್ ಸೆಕ್ಷನ್ ಮತ್ತು ಕ್ಯಾಂಡಿಡೇಟ್ ಮತ್ತು ಜನರಲ್ ಕ್ಯಾಟಗರಿ ಸೇರಿದಂಥ ಅಭ್ಯರ್ಥಿಗಳಾಗಿದ್ದರೆ ಇಲ್ಲಿ ನಿಮಗೆ ಎಂಟುನೂರ ಐವತ್ತು ರೂಪಾಯಿ ಫೀಸ್ ಇದೆ ಸೊ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡಿರಿ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ ಅಂತ ಸೊ ಇಲ್ಲಿ ಆರು ಹುದ್ದೆಗಳಿದೆ ಪ್ರತಿಯೊಂದು ಹುದ್ದೆಗೂ ಬೇರೆ ಬೇರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ ಫಸ್ಟು ಐ ಟಿ ಆಫೀಸರಿಗೆ ನೋಡಿರಿ ಐ ಟಿ ಆಫೀಸರಿಗೆ ನೀವು ಇಂಜಿನಿಯರಿಂಗ್ ಅಥವಾ ಟೆಕ್ಲ ಟೆಕ್ನಾಲಜಿ ಡಿಗ್ರಿ ಮಾಡಿರಬೇಕು ಯಾವುದ್ರಲ್ಲಪ್ಪ ಅಂದರೆ ಕಂಪ್ಯೂಟರ್ ಸೈನ್ಸ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರಮೇಷನ್ ಸೊ ಇದರೊಳಗೆ ಯಾವುದಾದ್ರಿಗೂ ನೀವು ಏನಾದರೂ ಇಂಜಿನಿಯರಿಂಗ್ ಪದವಿ ಪಡೆದಿದ್ರೆ ಎಲಿಜಿಬಲ್ ಆಗ್ತೀರಾ ಅಥವಾ ಇನ್ ಕೇಸ್ ನೀವೇನಾದರೂ ಪೋಸ್ಟ್ ಗ್ರಾಜ್ಯುಯೇಟ್ ಡಿಗ್ರಿ ಮಾಡಿದರೆ ಅದು ಇಂಜಿನಿಯರಿಂಗಲ್ಲಿ ಯಾವುದಪ್ಪ ಅಂದರೆ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಟ್ರೊಮೇಷನ್ ಇನ್ಸ್ಟ್ರೂಮೆಂಟೇಷನ್ ಕಂಪ್ಯೂಟರ್ ಸೈನ್ಸ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಕಂಪ್ಯೂಟ್ರ್ ಅಪ್ಲಿಕೇಶನ್ ಸೊ ಇದು ಯಾವುದರಲ್ಲಿ ನೀವೇನಾದರೂ ಎಮ್ ಟೆಕ್ ಅಥವಾ ಪೋಸ್ಟ್ ಗ್ರ್ಯಾಜುವೇಟ್ ಡಿಗ್ರಿ ಮಾಡಿದರೆ ಇಲ್ಲಿ ಕೂಡ ನೀವು ಎಲಿಜಿಬಲ್ ಆಗ್ತೀರಾ ಅಥವಾ ನೀವೇನಾದರೂ ಗ್ರ್ಯಾಜುಯೇಟ್ ಆಗಿ ಡಿ ಒ ಇ ಎ ಸಿ ಎಕ್ಸಾಮ್ನಲ್ಲಿ ಬಿ ಲೆವೆಲ್ ಎಕ್ಸಾಮಿನೇಷನ್ ಪಾಸಾಗಿದ್ದರೂ ಕೂಡ ನೀವು ಈ ಹುದ್ದೆಗೆ ಎಲಿಜಿಬಲ್ ಆಗ್ತೀರಾ ಸೋ ನೆಕ್ಸ್ಟ್ ನೋಡಿ ಅಗ್ರಿಕಲ್ಚರ್ ಫೀಲ್ಡ್ ಆಫೀಸರ್ ಗೆ ಏನ್ ಎಜುಕೇಶನ್ ಕ್ವಾಲಿಫಿಕೇಶನ್ ಇದೆ ಅಂದ್ರೆ ಸೋ ನೀವು 4 ವರ್ಷ ಡಿಗ್ರಿ ಮಾಡಿರಬೇಕು ಯಾವದರೊಳಗಪ್ಪ ಅಂದ್ರೆ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ એનિમಲ್ ಹಸ್ಬಂಡರಿ ವೆಟರ್ನರಿ ಸೈನ್ಸ್ ಡೈರಿ ಸೈನ್ಸ್ ಫಿಷರಿ ಸೈನ್ಸ್ ಫಿಸ್ಕಲ್ಚರ್ ಅಗ್ರಿ ಮಾರ್ಕೆಟಿಂಗ್ ಅಂಡ್ ಕೋಆಪರೇಷನ್ ಕೋಆಪರೇಷನ್ ಅಂಡ್ ಬ್ಯಾಂಕಿಂಗ್ ಅಗ್ರೋ ಫಾರೆಸ್ಟರಿ ಫಾರೆಸ್ಟರಿ ಅಗ್ರಿಕಲ್ಚರ್ ಬಯೋಟೆಕ್ನಾಲಜಿ ಫುಡ್ ಸೈನ್ಸ್ ಅಗ್ರಿಕಲ್ಚರ್ business ಮ್ಯಾನೇಜ್ಮೆಂಟ್ ಫುಡ್ ಟೆಕ್ನಾಲಜಿ ಡೈರಿ ಟೆಕ್ನಾಲಜಿ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಆರ್ ಸಿರಿಕಲ್ಚರ್ ಸೊ ಇದು ಯಾವುದರಲ್ಲಿ ನೀವೇನಾದರೂ ನಾಲ್ಕು ವರ್ಷ ಡಿಗ್ರಿ ಮಾಡಿದರೆ ಇಲ್ಲಿ ಕೂಡ ನೀವೇನಂದರೆ ಎಲಿಜಿಬಲ್ ಆಗ್ತೀರಾ ಅದೇ ಥರನಾಗೆ ನೀವೇನಾದರೂ ರಾಜಭಾಷೆ ಅಧಿಕಾರಿ ಆಗಬೇಕಂದ್ರೆ ಇಲ್ಲಿ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿದೆಯಪ್ಪ ಅಂದರೆ ಸೊ ನೀವೇನಂದರೆ ಹಿಂದಿಯಲ್ಲಿ ಪೋಸ್ಟ್ ಗ್ರಾಜ್ಯುವೇಟ್ ಡಿಗ್ರಿ ಮಾಡಿರಬೇಕು ಬಟ್ ಏನಂದರೆ ಡಿಗ್ರಿಯಲ್ಲಿ ನೀವು ಇಂಗ್ಲೀಷ್ನ ಒಂದು ಸಬ್ಜೆಕ್ಟಾಗಿ ತೊಗೊಂಡಿರಬೇಕು ಅದೇ ನೀವು ನೀವೇನಾದರೂ ಪೋಸ್ಟ್ ಗ್ರಾಜುಯೇಟ್ ಸಂಸ್ಕೃತಲ್ಲಿ ಮಾಡಿದರೆ ಅಲ್ಲಿ ನೀವೇನಂದರೆ ಹಿಂದಿ ಮತ್ತು ಇಂಗ್ಲೀಷ್ನ ನಿಮ್ಮ ಡಿಗ್ರಿ ಲೆವೆಲಲ್ಲಿ ಒಂದು ಭಾಷೆಯನ್ನಾಗಿ ತೊಗೊಂಡಿರ್ಬೇಕಾಗ್ತದೆ ಸೊ ನೆಕ್ಸ್ಟ್ ನೋಡಿರಿ ಲಾ ಆಫೀಸರ್ಸ್ಗೆ ಏನಿದೆ ಅಂದರೆ ಸೊ ನೀವೇನಂದರೆ ಎಲ್ ಎಲ್ ಬಿ ಮಾಡಿರಬೇಕು ಆಮೇಲೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಜೊತೆಗೆ ಅಡ್ವೊಕೇಟಾಗಿ ಎನ್ರೋಲ್ ಮಾಡಿರಬೇಕು ಅಂಥವ್ರು ಮಾತ್ರ ಏನಂದರೆ ಲಾ ಆಫೀಸರ್ ಹುದ್ದೆಗೆ ಅಪ್ಲೈ ಆಗ್ತೀರ ಅದೇ ಥರನೇ ನೀವೇನಾದರೂ ಎಚ್ ಆರ್ ಹುದ್ದೆಗೆ ಅಥವಾ ಪರ್ಸನಲ್ ಆಫೀಸರ್ ಹುದ್ದೆಗೆ ಅಪ್ಲೈ ಮಾಡ್ತೀನಂದರೆ ಇಲ್ಲಿ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಶನ್ ಏನಿದೆ ಅಂದರೆ ಗ್ರ್ಯಾಜುವೇಟ್ ಆ್ಯಂಡ್ ಟೂ ಇಯರ್ಸ್ ಫುಲ್ ಟೈಮ್ ಪೋಸ್ಟ್ ಗ್ರ್ಯಾಜುವೇಟ್ ಡಿಗ್ರಿ ಆ ಟೂ ಇಯರ್ಸ್ ಫುಲ್ ಪೋಸ್ಟ್ ಗ್ರ್ಯಾಜುವೇಟ್ ಡಿಪ್ಲೊಮಾ ಇನ್ ಪರ್ಸನಲ್ ಮ್ಯಾನೇಜ್ಮೆಂಟ್ ಇಂಡಸ್ಟ್ರಿಯಲ್ ರಿಲೇಷನ್ ಎಚ್ ಆರ್ ಎಚ್ ಆರ್ ಡಿ ಸೋಷಿಯಲ್ ವರ್ಕ್ ಆರ್ ಲೇಬರ್ ಲಾ ಸೊ ನೀವೇನಂದರೆ ಇಲ್ಲಿ ಗ್ರಾಜುಯೇಷನ್ ಅಥವಾ ಪೋಸ್ಟ್ ಗ್ರಾಜುಯೇಷನ್ ಮಾಡಿರಬೇಕಾಗ್ತದೆ ಅಥವಾ ನೀವು ಎರಡು ವರ್ಷ ಫುಲ್ ಟೈಮ್ ಪೋಸ್ಟ್ ಗ್ರ್ಯಾಾಜುವೇಟ್ ಡಿಪ್ಲೊಮಾ ಮಾಡಿರಬೇಕಾಗ್ತದೆ ಯಾವುದ್ರೊಳಗಪ್ಪ ಅಂದರೆ ಪರ್ಸನಲ್ ಮ್ಯಾನೇಜ್ಮೆಂಟ್ ಇಂಡಸ್ಟ್ರಿಯಲ್ ರಿಲೇಷನ್ ಹ್ಯೂಮನ್ ರಿಸೋರ್ಸ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಸೋಷಿಯಲ್ ವರ್ಕ್ ಮತ್ತು ಲೇಬರ್ ಲಾ ಒಳಗೆ ನೀವೇನಾದರೂ ಪೋಸ್ಟ್ ಗ್ರ್ಯಾಜುಯೇಟ್ ಡಿಪ್ಲೊಮಾ ಮಾಡಿದರೆ ಇಲ್ಲಿ ನೀವು ಎಲಿಜಿಬಲ್ ಆಗ್ತೀರಾ ಅದೇ ಥರನಾಗ ನೀವೇನಾದರೂ ಮಾರ್ಕೆಟಿಂಗ್ ಆಫಿ ಆಫೀಸರ್ ಹುದ್ದೆಗೆ ಅಪ್ಲೈ ಮಾಡಿದರೆ ಇಲ್ಲೂ ಕೂಡ ನೀವೇನಂದರೆ ಎರಡು ವರ್ಷ ಪೋಸ್ಟ್ ಗ್ರಾಜ್ಯುಯೇಟ್ ಮಾಡಿರಬೇಕಾಗತ್ತೆ ಯಾವುದ್ರೊಳಗಪ್ಪ ಅಂದರೆ ಎಮ್ ಎಮ್ ಎಸ್ ಎಮ್ ಬಿ ಎ ಆಮೇಲೆ ಪಿ ಜಿ ಡಿ ಬಿ ಎ ಪಿ ಜಿ ಡಿ ಬಿ ಎಮ್ ಪಿ ಜಿ ಪಿ ಎಮ್ ಪಿ ಜಿ ಡಿ ಡಿ ಎಮ್ ಸೊ ಇದೆಲ್ಲ ಸ್ಪೆಷಲೈಝೇಷನ್ ಏನಿರಬೇಕಪ್ಪ ಅಂದರೆ ನಿಮ್ಮದು ಮಾರ್ಕೆಟಿಂಗ್ ಇರಬೇಕಾಗುತ್ತೆ ಅಂಥವ್ರೇನಂದರೆ ಮಾರ್ಕೆಟಿಂಗ್ ಆಫೀಸರ್ ಹುದ್ದೆಗೆ ಅಪ್ಲೈ ಮಾಡ್ಬೋದು ಸೊ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ನೋಡ್ರಿ ಸೊ ಇಲ್ಲಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಎರಡು ಕ್ಯಾಟಗರಿ ಬರುತ್ತೆ ಫಸ್ಟ್ ಕ್ಯಾಟಗರಿಯಲ್ಲಿ ಲಾ ಆಫೀಸರ್ ಮತ್ತು ರಾಜಭಾಷೆ ಅಧಿಕಾರಿ ಸೊ ಇವರಿಗೊಂದು ಪ್ರಿಲಿಮಿನರಿ ಎಕ್ಸಾಮ್ ಇರುತ್ತೆ ಆಮೇಲೆ ಐ ಟಿ ಆಫೀಸರ್ ಅಗ್ರಿಕಲ್ಚರ್ ಫೀಲ್ಡ್ ಆಫೀಸರ್ ಎಚ್ ಆರ್ ಪರ್ಸನಲ್ ಆಫೀಸರ್ ಮತ್ತು ಮಾರ್ಕೆಟಿಂಗ್ ಆಫೀಸ ಆಫೀಸರ್ಗೆ ಇನ್ನೊಂದು ಪ್ರಿಲಿಮಿನರಿ ಎಕ್ಸಾಮ್ ಇರುತ್ತೆ ಸೊ ಇನ್ ಕೇಸ್ ನೀವೇನಾದರೂ ಲಾ ಆಫೀಸರ್ ಮತ್ತು ರಾಜಭಾಷೆ ಅಧಿಕಾರಿಗೆ ಅಪ್ಲೈ ಮಾಡಿದರೆ ಪ್ರಿಲಿಮಿನರಿ ಎಕ್ಸಾಮಿನೇಷನಲ್ಲಿ ನಿಮ್ಗೆ ಏನಿರುತ್ತಪ್ಪ ಅಂದರೆ ನಿಮಗೆ ಮೂರು ಸಬ್ಜೆಕ್ಟ್ ಇರುತ್ತೆ ಫಸ್ಟ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಸೆಕೆಂಡ್ ರೀಸ್ನಿಂಗ್ ತರ್ಡ್ ಜನರಲ್ ಅವೇರ್ನೆಸ್ ವಿತ್ ಸ್ಪೆಷಲೈ ಸ್ಪೆಷಲ್ ರೆಫರೆನ್ಸ್ ಟು ದ ಬ್ಯಾಂಕಿಂಗ್ ಇಂಡಸ್ಟ್ರಿ ಸೊ ಈ ಮೂರು ಸಬ್ಜೆಕ್ಟ್ ಇರುತ್ತೆ ಸೊ ಪ್ರತಿಯೊಂದು ಸಬ್ಜೆಕ್ಟಲ್ಲೂ ನಿಮಗೆ ಐವತ್ತು ಕ್ವಶನ್ಸ್ ಕೇಳ್ತಾರೆ ಬಟ್ ಏನಂದರೆ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ನಿಮಗೆ ಐವತ್ತು ಕ್ವೇಶನ್ ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಉಳ್ಕೆದ ಎರಡು ಸಬ್ಜೆಕ್ಟಲ್ಲಿ ಐವತ್ತು ಕ್ವಶನ್ಸ್ಗೆ ಐವತ್ತು ಮಾರ್ಕ್ಸ್ ಇರುತ್ತೆ ಪ್ರತಿಯೊಂದು ಸೆಕ್ಷನಿಗೂ ನಿಮಗೆ ನಲ್ವತ್ತು ನಿಮಿಷ ಟೈಮ್ ಅಲಾಟ್ಮೆಂಟ್ ಇರುತ್ತೆ ಹಾಗಾಗಿ ನಿಮಗೆ ಎಷ್ಟು ಕ್ವಶನ್ಸ್ ಇರುತ್ತಪ್ಪ ಅಂದರೆ ನೂರ ಐವತ್ತು ಇರುತ್ತೆ ನೂರ ಇಪ್ಪತ್ತೈದು ಮಾರ್ಕ್ಸ್ಗೆ ಟೋಟಲ್ ಡ್ಯೂರಷನ್ ಎಷ್ಟಿರುತ್ತಪ್ಪ ಅಂದರೆ ನಿಮಗೆ ಎರಡು ಇರುತ್ತೆ ಸೊ ಅದೇ ಥರನಾಗಿ ನೀವೇನಾದರೂ ಐ ಟಿ ಆಫೀಸರ್ ಮತ್ತು ಅಗ್ರಿಕಲ್ಚರ್ ಫೀಲ್ಡ್ ಆಫೀಸರ್ ಎಚ್ ಆರ್ ಅಥವಾ ಪರ್ಸನಲ್ ಆಫೀಸರ್ ಮತ್ತು ಮಾರ್ಕೆಟಿಂಗ್ ಆಫೀಸರ್ ಹುದ್ದೆಗೆ ಅಪ್ಲೈ ಮಾಡಿದ್ರಿ ಒಂದೇ ಒಂದು ಡಿಫ್ರೆನ್ಸ್ ಇದೆ ನಿಮ್ಮ ಪ್ರಿಲಿಮಿನರಿ ಎಕ್ಸಾಮಿನೇಷನಲ್ಲಿ ಏನಪ್ಪ ಅಂದರೆ ಅಲ್ಲೇನು ಜನರಲ್ ಅವೇರ್ನೆಸ್ ವಿತ್ ಸ್ಪೆಷಲ್ ರಿಲೇಷನ್ ಟು ಬ್ಯಾಂಕಿಂಗ್ ಇತ್ತಲ್ಲ ಅಲ್ಲಿ ನಿಮಗೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇರುತ್ತೆ ಎಲ್ಲಾನು ಸೇಮ್ ಇರುತ್ತೆ ಸೊ ಇಲ್ಲಿ ನೋಡ್ರಿ ಇಲ್ಲಿ ಕೂಡ ನಿಮ್ಗೇನಂದರೆ ಐವತ್ತು ಮಾರ್ಕ್ಸ್ಗೆ ಐವತ್ತು ಕ್ವಶನ್ಸ್ ಇರುತ್ತೆ ನಲ್ವತ್ತು ನಿಮಿಷ ಸೊ ಹಾಗಾಗಿ ಇಲ್ಲಿ ಟೋಟಲ್ ಎಷ್ಟು ಕ್ವಶನ್ಸ್ ಇರುತ್ತೆ ಅಂದರೆ ಪ್ರಿಲಿಮಿನರಿ ಎಕ್ಸಾಮಿನೇಷನಲ್ಲಿ ನೂರ ಐವತ್ತು ಕ್ವಶನ್ಸ್ ಇರುತ್ತೆ ನೂರು ಇಪ್ಪತ್ತೈದು ಮಾರ್ಕ್ಸ್ಗೆ ಟೋಟಲ್ ಟೈಮ್ ಎಷ್ಟಿರುತ್ತೆ ಅಂದರೆ ಎರಡು ಅವರ್ ಇರುತ್ತೆ ಆಮೇಲೆ ನೀವು ಪ್ರತಿಯೊಂದು ಸೆಕ್ಷನ್ನ ಪಾಸ್ ಆದರೆ ಮಾತ್ರ ಏನಂದರೆ ನೀವು ಪ್ರಿಲಿಮಿನರಿ ಎಕ್ಸಾಮಿನೇಷನ್ನ ಪಾಸ್ ಆದಂಗೆ ಸೊ ಇಲ್ಲಿ ಒಂದೊಂದು ಸೆಕ್ಷನಿಗೆ ಒಂದೊಂದು ಕಟ್ ಆಫ್ ಇರುತ್ತೆ ಈ ಆ ಕಟ್ ಆಫ್ನ ನೀವು ಪಾಸ್ ಮಾಡಲೇಬೇಕು ಸೊ ಅದೇ ಥರನಾಗಿ ನೀವು ನೋಡಿರಿ ಮೇನ್ಸ್ ಎಕ್ಸಾಮಿನೇಷನಲ್ಲಿ ರಾಜ್ಯ ಭಾಷಾ ಅಧಿಕಾರಿ ಬಿಟ್ಟು ಬೇರೆ ಎಲ್ಲ ಪೋಸ್ಟಿಗೆ ಮೇನ್ಸ್ ಎಕ್ಸಾಮಿನೇಷನ್ ಸೇಮ್ ಇರುತ್ತೆ ಸೊ ಇಲ್ಲೇನಿದೆಯಪ್ಪ ಅಂದರೆ ನಿಮಗೆ ಪ್ರೊಫೆಷ್ನಲ್ ನಾಲೆಜ್ ಟೆಸ್ಟ್ ಮಾಡ್ತಾರೆ ಎಷ್ಟು ಮಾರ್ಕ್ಸಿಗಿರುತ್ತೆ ಅಂದರೆ ಅರವತ್ತು ಮಾರ್ಕ್ಸಿಗಿರುತ್ತೆ ಅರವತ್ತು ಕ್ವಶನ್ಸ್ಗೆ ಎಷ್ಟು ಟೈಮ್ ಇರುತ್ತೆ ಅಂದರೆ ನಲ್ವತ್ತೈದು ನಿಮಿಷ ಟೈಮ್ ಇರುತ್ತೆ ಅದೇ ಥರನೇ ನೀವೇನಾದರೂ ರಾಜಭಾಷಾ ಅಧಿಕಾರಿ ಅಪ್ಲೈ ಮಾಡಿದರೆ ಇಲ್ಲಿ ನಿಮಗೆ ಎರಡು ಟೆಸ್ಟ್ ಇರುತ್ತೆ ಪ್ರೊಫೆಷ್ನಲ್ ನಾಲೆಜ್ ಆಬ್ಜೆಕ್ಟಿವ್ ಮತ್ತು ಪ್ರೊಫೆಷ್ನಲ್ ನಾಲೆಜ್ ಡಿಸ್ಕ್ರಿಪ್ಟಿವ್ ಸೊ ಪ್ರೊಫೆಷ್ನಲ್ ಅಲ್ಲಿ ನಿಮ್ಗೆ ಏನಂದರೆ ಅಲ್ಲಿ ನಿಮಗೆ ಅರವತ್ತು ಮಾರ್ಕ್ಸಿಗೆ ಕೇಳಿದ್ರಲ್ಲ ಅದನ್ನೇ ಡಿವೈಡ್ ಮಾಡಿದ್ದಾರೆ ಫಸ್ಟು ಆಬ್ಜೆಕ್ಟಿವ್ ಒಳಗೆ ನಿಮ್ಗೆ ನಲವತ್ತೈದು ಮಾರ್ಕ್ಸಿಗೆ ಕೇಳ್ತಾರೆ ಡಿಸ್ಕ್ರಿಪ್ಟಿವ್ನ ಹದಿನೈದು ಮಾರ್ಸಿಗೆ ಕೇಳ್ತಾರೆ ಸೊ ನಾ ಪ್ರೊಫೆಷ್ನಲ್ ನಾಲ್ ಇದು ಅಬ್ಜೆಕ್ಟಿವ್ ಒಳಗೆ ನಿಮ್ಗೆ ನಲವತ್ತೈದು ಕ್ವಶನ್ಸ್ ಇರುತ್ತೆ ಡಿಸ್ಕ್ರಿಪ್ಟಿವ್ ಒಳಗೆ ಎರಡು ಕ್ವಶನ್ಸ್ ಇರುತ್ತೆ ಟೋಟಲ್ ಮಾರ್ಕ್ಸ್ ಎಷ್ಟಪ್ಪ ಅಂದರೆ ಇಲ್ಲಿ ಅರವತ್ತು ಮಾರ್ಕ್ಸ್ ಇರುತ್ತೆ ಇಲ್ಲಿ ನಿಮ್ಮ ಟೈಮ್ ಡ್ಯೂರೇಷನ್ ಎಷ್ಟಿರುತ್ತೆ ಅಂದರೆ ಒನ್ ಅವರ್ ಇರುತ್ತೆ ಹಿಂದ್ಗಡೆ ಇದರಲ್ಲಿ ನಮಗೆ ನಲವತ್ತೈದು ನಿಮಿಷ ಇತ್ತು ಇಲ್ಲಿ ನಿಮಗೆ ಒನ್ ಅವರ್ ಇದೆ ಸೊ ಅದೇ ಥರನಾಗಿ ಫೆನಾಲ್ಟಿ ನೋಡಿರಿ ಎಷ್ಟು ಫೆನಾಲ್ಟಿ ಇರುತ್ತೆ ಅಂತೇಳಿ ಸೊ ಫೆನಾಲ್ಟಿ ನಿಮಗೆ ಪ್ರಿಲಿಮಿನರಿ ಮತ್ತು ಮೇನ್ಸ್ ಎಕ್ಸಾಮಿಗೆ ಅಪ್ಲಿಕೇಬಲ್ ಆಗುತ್ತೆ ದೇರ್ ವಿಲ್ ಬಿ ಫೆನಾಲ್ಟಿ ಫಾರ್ ರಾಂಗ್ ಆನ್ಸರ್ ಇನ್ ಮಾರ್ಕ್ಡ್ ಇನ್ ಅಬ್ಜೆಕ್ಟಿವ್ ಟೆಸ್ಟ್ ಫಾರ್ ಈಚ್ ಕ್ವಶನ್ ಫಾರ್ ವಿಚ್ ರಾಂಗ್ ಆನ್ಸರ್ ಹ್ಯಾಸ್ ಬೀನ್

ಆ ನೋಡಲ್ ಬ್ಯಾಂಕ್ಸ್ ಅವರೇ ಕಂಡಕ್ಟ್ ಮಾಡ್ತಾರೆ ಪ್ರತಿಯೊಂದು ಸ್ಟೇಟು ಮತ್ತು ಯೂನಿಯನ್ ಟೆರಿಟರಿಲಿ ಇರುತ್ತೆ ಆಮೇಲೆ ಇಂಟ್ರ್ಯೂಲಿ ನಿಮಗೆ ಟೋಟಲ್ ಎಷ್ಟು ಮಾರ್ಕ್ಸ್ ಇರುತ್ತಪ್ಪ ಅಂದರೆ ನೂರು ಮಾರ್ಕ್ಸ್ ಇರುತ್ತೆ ಆಮೇಲೆ ಇಂಟ್ರ್ಯೂಯಲ್ಲ ಕೂಡ ನಿಮಗೇನಂದರೆ ಮಿನಿಮಮ್ ಕಟ್ ಆಫ್ ಅಂತ ಇದೆ ಇನ್ ಕೇಸ್ ನೀವೇನಾದರೂ ಎಸ್ ಸಿ ಎಸ್ ಟಿ ಮತ್ತು ಮತ್ತು ವಿಕಲಚೇತನ ಅಭ್ಯರ್ಥಿಗಳಾಗಿದ್ದರೆ ಇಲ್ಲಿ ಎಷ್ಟು ಕಟ್ ಆಫ್ ಇದೆ ಅಂದರೆ ತರ್ಟಿ ಫೈವ್ ಮಾರ್ಕ್ಸ್ ತೊಗೋಬೇಕು ಅದೇ ಥರನಾಗಿ ಒ ಬಿ ಸಿ ಮತ್ತು ನೀವೇನಾದರೂ ಅದೇ ಥರನಾಗಿ ನೀವೇನಾದರೂ ಎಕನಾಮಿಕಲಿ ವೀಕರ್ ಸೆಕ್ಷನ್ ಮತ್ತು ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಾಗಿದ್ದರೆ ಇಲ್ಲಿ ನೀವು ಮಿನಿಮಮ್ ನಲ್ವತ್ತು ಮಾರ್ಕ್ಸ್ನ ತೊಗೋಬೇಕು ಸೊ ನೋಡಿರಿ ನೀವೇನಾದರೂ ಒ ಬಿ ಸಿ ಮತ್ತು ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಾಗಿದ್ದರೆ ನಲವತ್ತು ಮಾರ್ಕ್ಸ್ ತೊಗೋಬೇಕು ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿ ಮತ್ತು ವಿಕಲಚೇತನ ಅಭ್ಯರ್ಥಿಗಳಾಗಿದ್ದರೆ ಮೂವತ್ತೈದು ಮಾರ್ಕ್ಸ್ ತೊಗೋಬೇಕು ಇಂಟರ್ವ್ಯೂ ನೂರು ಇರುತ್ತೆ ಸೊ ಇದೇನೆಂದರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನು ಇನ್ ಕೇಸ್ ನಿಮಗೆ ಇನ್ನೂ ಹೆಚ್ಚಿನ ಡೌಟ್ ಇದ್ದರೆ ಅವ್ರ ಅಫಿಷಿಯಲ್ ವೆಬ್ಸೈಟ್ ಆದಂಥ ಎಚ್ ಟಿ ಟಿ ಪಿ ಎಸ್ ಕೋಲನ್ ಸ್ಲ್ಯಾಶ್ ಸ್ಲ್ಯಾಶ್ ಐ ಬಿ ಬಿ ಎಸ್ ಡಾಟ್ ಇನ್ ಸ್ಲ್ಯಾಶ್ ಇದಕ್ಕೆ ವಿಸಿಟ್ ಮಾಡಿ ಅಲ್ಲಿ ನಿಮಗೆ ಡೀಟೇಲ್ಡ್ ಆಫಿಷಿಯಲ್ ನೋಟಿಫಿಕೇಶನ್ ಸಿಗುತ್ತೆ ಏನಾದರೂ ಡೌಟ್ ಇದ್ದರೆ ಕ್ಲಾರಿಫೈ ಮಾಡ್ಕೊರಿ ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಟು ಯೂಟೂಬ್ ಚಾನಲ್ ತ್ಯಾಂಕ್ ಯು